ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಓದೋ ವಿಷಯದಲ್ಲಿ ಮಾತ್ರಪ್ಪ ಇದಾಗೋದು, ಯಾಕಂದ್ರೆ ನಾವೂನು ತುಂಬಾ ಕಷ್ಟಪಟ್ಟಿದೀವಲ್ವಾ, ನಮ್ಗೇನು ಫಲಾನೇ ಸಿಕ್ಕಿಲ್ಲ ಅಂತದ್ದು. ಏನು ಕಮ ಹೀಗ್ ಕೊರಗ್ತೀಯ, ಈಗ ನಿನ್ಗೂ ಒಂದೊಳ್ಳೆ ಜೀವನ ಸಿಕ್ಕಿದೆ ತಾನೆ. ಹಾಗೇಳಿಯಪ್ಪ. ಅಲ್ಲ ಅಕ್ಕ, ದೊಡ್ಡ ಗಾರ್ಮೆಂಟ್ ಓನರ್ ಹೆಂಡ್ತಿ ನೀನು, ಇನ್ನೊಂದ್ ಎರಡ್ ದಿನದಲ್ಲೇ ದೊಡ್ಡ ಎಕ್ಸ್ಪೋರ್ಟ್ ಕಂಪ್ನಿನೂ ಶುರು ಮಾಡ್ಬಿಡ್ತೀರ, ಮತ್ತಿನ್ನೇನ್ ಟೆನ್ಷನ್ ನಿನ್ಗೆ? ಹಾಗೇಳಮ್ಮ, ಜೀವನದಲ್ಲೇ ಆಗ್ಲಿ ಓದ್ನಲ್ಲೇ ಆಗ್ಲಿ ಹಾಕಿದ ಶ್ರಮ ಯಾವತ್ತೂ ವ್ಯರ್ಥ ಆಗಲ್ಲ, ಫಲ ಸಿಕ್ಕೇ ಸಿಗುತ್ತೆ, ಸಿಗ್ಲೇಬೇಕು. ಅಪ್ಪ, ಈಗಿರೋ ಕಷ್ಟದಲ್ಲಿ ದೊಡ್ಡ ಕಷ್ಟ ಏನು ಗೊತ್ತಾ? ಏನು? ಈಗ ನಿಮ್ ಮಗಳು ಅವಳಿ ಜವಳಿ ಹೆತ್ತಿದಾಳಲ್ಲ, ಅವು ಒಟ್ಟಾಗೆ ಅಳ್ತವೆ, ಒಟ್ಟಾಗೆ ನಗ್ತವೆ, ಒಟ್ಟಾಗೆ ಹಾಲು ಕುಡಿತವೆ. ಕಷ್ಟ ಕಣೆ ಜೀವನ. ಏನಕ್ಕ ಹೀಗೆ ಹೇಳ್ತಿದ್ಯಾ? ಒಬ್ಳು ಡಾಕ್ಟರ್ ಆಗ್ತಾಳೆ, ಒಬ್ಳು ಲಾಯರ್ ಆಗ್ತಾಳೆ, ಅವ್ರನ್ನ ಸಾಕೋದು ಕಷ್ಟ ಅಂತಿದ್ಯಲ್ಲ ನೀನು. ಅಲ್ವಾ, ಅದು ಅದು ಮಾತು ಅಂದ್ರೆ ನೋಡ್ದೇನಮ್ಮ, ಇದು ಅಶ್ವತ್ಥನ ಮಗಳು ಅಂದ್ರೆ. ಅಪ್ಪ, ನನ್ಗೊಂದು ಅನುಮಾನ. ಏನಮ್ಮ? ಈ ಗೌತಮ್ ಯಾಕೆ ಇನ್ನೂ ಬಂದಿಲ್ಲ? ಅಯ್ಯೋ ದೇವ್ರೇ, ಹೇಳದ್ನಲ್ಲಮ್ಮ ಅವರು ಪಾಪ ಅದೇನೋ ಕೆಲ್ಸದ ಮೇಲೆ ಉಡುಪಿಗೆ ಹೋಗಿದ್ದಾರೆ, ಬರ್ತಾರ ಬಿಡು. ಏನಪ್ಪ, ಎಂತ ಕೆಲ್ಸನೇ ಇರ್ಲಿ, ಹೆತ್ತಪ್ಪ ಮಕ್ಕಳನ್ ಬಂದ್ ನೋಡ್ಕೊಂಡು ಹೋಗೋದಲ್ವಾ? ಅಯ್ಯೋ ನಿನ್ಗೇನಮ್ಮ ಅವ್ರಿಗಿಲ್ಲದ ಕಾಳಜಿ, ಏನಾರು ಮಾತಾಡ್ಬೇಡ, ನನ್ಗೆ ಹಸುವಾಗ್ತಿದೆ, ತಿಂಡಿ ಗಿಂಡಿ ಮಾಡ್ತೀವೋ ಇಲ್ವೋ? ಆಗಿದೆ, ಮೊದ್ಲು ಹೋಗ್ ನೋಡಮ್ಮ, ಮಾಡ್ಬೇಕಾಗಿರೋ ಕೆಲ್ಸ ಬಿಟ್ಟು ಇಲ್ಲದ ವಿಷಯನೇ ಮಾತಾಡ್ತೀಯ ನೀನ್, ಮಾತು ಕೂತ್ ಬಿಟ್ರೆ ಗೋವಿಂದ ಏನ್ ಮುಖ ನೋಡ್ತಿದ್ಯಾ, ಹೋಗು. ಅದೇನ್ ಬಾಯಿ ಹೊಡಿತಾಳೆ, ಏನ್ ಬಾಯಿ ಹೊಡಿತಾಳೆ. ಐಶೋ ತಗೊಳಮ್ಮ ಹೋಗು, ತಿಂಡಿಗೆಲ್ಲ ರೆಡಿ ಮಾಡೋಗು ಹೋಗಮ್ಮ. ಗೌತಮ್ ನಮಸ್ತೆ. ನಮಸ್ಕಾರ ಸರ್. ಹಾ ಬನ್ನಿ. ಬೈದ ಬೈ, ಇವಳು ನನ್ನ ಮಗಳು, ಇವ್ರು ನಮ್ಮ ಅಳಿಯಂದ್ರು. ನಮಸ್ಕಾರ. ನಮಸ್ತೆ. ನಮಸ್ಕಾರ. ಅಪ್ಪ ಯಾವ್ದೋ ಒಂದು ಟಿವಿ ನೋಡಿದ್ರಲ್ಲ, ಇದೇ ಟಿವಿ ನಮ್ಮ ಅಲ್ವಾ ಗೌತಮ್? ಹೌದು ಸರ್, ಇದೇ ಟಿವಿ. ಆಮೇಲೆ ನೀನು ಹೊಸದಾಗಿ ಮನೆ ಮಾಡಿದ್ಯಲ್ಲ, ಆ ಮನೆ ಫ್ಯಾನ್ ಸರಿ ಇಲ್ಲ, ಸರಿಯಾಗಿ ಗಾಳಿ ಬರೋದಿಲ್ಲ, ಒಂದ್ ಮೂರ್ ಹೊಸ ಫ್ಯಾನ್ ತಗೋ. ಅಪ್ಪ ಮೂರೇನ್ ಬೇಡ, ಒಂದೇ ಸಾಕು. ತಗೊಳಮ್ಮ ಸುಮ್ನೆ ನೀನು, ಅಳಿಯಂದ್ರೆ ನಿಮ್ಗೇನ್ ಬೇಕು ತಗೊಳ್ಳಿ. ಇಲ್ಲಮ್ಮವ ನಿಮ್ ಮಗಳಿಗೆ ಕೊಡ್ಸ್ತಾ ಇದಿರಲ್ಲ ಅದೇ ಸಾಕು. ನನ್ನ ಮಗಳು ಅವಳು ಇಷ್ಟ ಬಂದ ಗಂಡನ ಅವಳೇ ಆರಿಸ್ಕೊಂಡಿದ್ದಾಳೆ, ಏನ್ ಸಂಕೋಚ ಪಡ್ಬೇಕು, ಏನ್ ಬೇಕು ತಗೊಳ್ಳಿ ಹೋಗಿ. ಸರಿಮ್ಮ, ಯಾವ್ದ್ ಬೇಕು ನೋಡು, ಇದು ಚೆನ್ನಾಗಿದೆಯಲ್ಲ, ಈ ಕಡೆ ನೋಡು ಮಾಮ, ಈ ಸೌಂಡ್ ಬಾಕ್ಸ್ ತಗೋಬಹುದಾ? ಏ ಧಾರಾಳವಾಗಿ ತಗೊಳ್ಳಿ, ನಿನಗೇನ್ ಬೇಕಮ್ಮ ತಗೋ ನೋಡು. ಅಪ್ಪ ಕುಕ್ಕರ್ ತಗೊಂತೀನಿ. ತಗಳಮ್ಮ. ಅಪ್ಪ ಸ್ಟೋವ್ ತಗೋತೀನಿ. ಏನ್ ಕೇಳ್ಚ, ತಗಳಮ್ಮ. ಅಪ್ಪ ಸೋಫಾನು ತಗೋತೀನಿ. ಸೋಫಾನು ಬೇಕಾ? ತಗೊಳಮ್ಮ.
ಇನ್ನು ಏನೇನ್ ಬೇಕು ತಗೊಳ್ಳಮ್ಮ? ಸಾಕಪ್ಪ. ಸಾಕಾ ಗೌತಮ್, ಇದೆಲ್ಲ ಪ್ಯಾಕ್ ಮಾಡ್ಬಿಡಿ. ಸರಿ ಸರ್, ನಾನು ಮನೆಗೆ ಕಳಿಸ್ಕೊಡ್ತೀನಿ ಬಿಡಿ. ನೋಡಮ್ಮ, ನೀವಿನ ಮನೆಗೆ ಹೊರಡಿ, ನನಗೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡ್ ಬರ್ತೀನಿ. ಹಾಂ, ಹಾಗೆ ಅಮ್ಮನಿಗೆ ಅಡುಗೆ ಮಾಡಬೇಡ ಅಂತ ಹೇಳು. ಬರಬೇಕಾದ ಹಾಗೆ ಚಿಕನ್ ಆಫೀಸ್ ತಗೊಂಡ್ಬರ್ತೀನಿ. ಅದೆಲ್ಲ ಯಾಕಮ್ಮವ, ಡೈಲಿ ಮನೆ ಸ್ಪೆಷಲ್ ಅಲ್ವಾ? ನೀವು ಹಳಿ ಅಂದ್ರೆ ಬಂದಿದ್ದೀರಿ, ನಾವು ಚಿಕನ್ ಮಾಡಲೇಬೇಕು, ನೀವು ತಿನ್ನಲೇಬೇಕು. ಸರಿ, ನೀವು ನೋಡಿ ಬಾಮ್ಮ, ಇಲ್ಲಿ ತಗೋ ಖರ್ಚಿಗೆ ದುಡ್ಡು. ಅದ್ ಬೇಡಮ್ಮವ, ನನ್ನ ಹತ್ರ ಇದೆ. ಇರ್ಲಿ ಇರ್ಲಿ, ಆಟಾಗುತ್ತೆ. ನಡಿ ನಡಿ, ನಾನು ಬರ್ತೀನಿ. ಗೌತಮ್, ಇದನ್ನೆಲ್ಲ ಬಿಲ್ ಮಾಡಿಬಿಡಿ. ಸರಿ ಸರ್, ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಹೇಳಿ ಸರ್. 55 ಇಂಚ್ ಟಿವಿ, ಆಮೇಲೆ 3 ಕುಕ್ಕರ್, ಆಮೇಲೆ ಒಂದು ಸೌಂಡ್ ಸಿಸ್ಟಮ್, ಹಾಗೆ ಸೋಫಾ ಸೆಟ್ಟು. ಸ್ವಲ್ಪ ನೋಡ್ಕೊಂಡು ಹಾಕಿ ಗೌತಮ್. ರೇಟು ನಿಮ್ಗೆಲ್ಲ ರೀಸನಬಲ್ ಅಲ್ವಾ ಸರ್? ಹೊಸಬ್ರ ನೀವು? ಸರ್, 121,900 ಆಗಿದೆ. ಈಗೊಂದು 50,000 ಇಟ್ಕೊಳ್ಳಿ, ಇನ್ನು ಉಳಿದಿದ್ದು ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತೀನಿ. ಸರಿ ಸರ್. ಮತ್ತೆ ಸರ್, ಅವತ್ ನೋಡಿದ್ರೆ ಮಗಳಿಂದ ಫುಲ್ಲು ಮರ್ಯಾದೆ ಎಲ್ಲ ಹಾಳಾಗೋಯ್ತು ಅಂತಂದ್ಬಿಟ್ಟೆಲ್ಲ ಒದ್ದಾಡ್ತಾ ಇದ್ರಿ, ಇವತ್ ನೋಡಿದ್ರೆ ಎಲ್ಲ ಉಲ್ಟಾ ಪಲ್ಟಾ ಆಗ್ಬಿಟ್ಟಿದೆ. ಏನ್ ಮಾಡೋದು ಗೌತಮ್, ಹೆತ್ತು ಮಕ್ಕಳು ಅವತ್ತು ಮನಸ್ಸರಿ ಇಲ್ಲದೆ ಹಾಗೆ ಮಾತಾಡ್ಬಿಟ್ಟೆ, ಎತ್ತು ಮಕ್ಕಳನ್ನ ಬಿಡೋಕ್ಕಾಗುತ್ತಾ? ಏನೋ ತಪ್ಪು ಮಾಡಿಬಿಟ್ಲು, ಕೋಪ ಮಾಡ್ಕೊಂಡಿದ್ ಬಿಟ್ರೆ ಅವಳಿಂದ ದೂರ ಇರಕ್ಕೆ ನನ್ನಿಂದ ಆಗ್ಲಿಲ್ಲಪ್ಪ. ನಮ್ಮ ಅಳಿಯಂದ್ರು ನನ್ನ ಮಗಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾ ಇದ್ದಾರೆ. ನಾನು ನೋಡಿದ ಹುಡುಗ ಆಗಿದ್ರು ನನ್ನ ಮಗಳನ್ನ ಇಷ್ಟು ಪ್ರೀತಿಯಿಂದ ನೋಡ್ಕೋತಾ ಇರಲಿಲ್ಲ. ಎತ್ತೋರ್ಗೇನಪ್ಪ ಬೇಕು, ಮಕ್ಕಳು ಸಂತೋಷವಾಗಿರ್ಬೇಕು. ಹೇಗೋ ಎಲ್ಲ ಒಳ್ಳೆ ರೀತಿಲಿ ಮುಗಿದಿದೆ, ಈಗ ಒಳ್ಳೆ ರೀತಿಲಿ ಇದ್ದಾರೆ. ಸುಮ್ಮನೆ ಮಧ್ಯದಲ್ಲಿ ನಾವ್ಯಾಕೆ ಪ್ರಾಬ್ಲಮ್ ಮಾಡಬೇಕು? ಏನ್ ಹೇಳ್ತೀರಾ ಗೌತಮ್, ನಾನು ಹೇಳಿದ್ ಕರೆಕ್ಟ್ ತಾನೆ? ಅಯ್ಯೋ, ಇದ್ರಲ್ಲಿ ನಾನು ಹೇಳಕ್ ಏನಿದೆ ಸರ್? ತಗೊಳ್ಳಿ ನಿಮ್ ಬಿಲ್ಲು. ಏ, ಸ್ವಲ್ಪ ಕಮ್ಮಿ ಮಾಡ್ಬೋದಿತ್ತು. ಆಗಲ್ಲ ಸರ್, ನಾನು ಯಾವಾಗ್ಲೂ ಒಂದೇ ರೀತಿ ಮಾತಾಡೋದು. ನನ್ಗೆ ಆಗೊಂದು ಈಗೊಂದು ಮಾತಾಡೋದಿಕ್ಕೆಲ್ಲ ಬರಲ್ಲ. ಒಳ್ಳೆ ರೇಟೇ ಹಾಕೊಟ್ಟಿದ್ದೀನಿ ಬಿಡಿ. ಗೌತಮ್, ನೀನು ಯಾಕೋ ಕೋಪದಲ್ಲಿ ಇದ್ದಂಗೆ ಕಾಣುತ್ತೆ ಇವತ್ತು. ಐಟಮ್ನೆಲ್ಲ ಮನೆಗೆ ಕಳಿಸ್ಬಿಡಿ. ದುಡ್ಡು ಕೊಟ್ಟಿದ್ದೀರಲ್ಲ, ಕಳಿಸ್ಕೊಡ್ತೀನಿ ಬಿಡಿ. ಸರಿ, ಬರ್ತೀನಿ. ಓಹ್, ಏನಪ್ಪಾ ಗೌತಮ್ ಮಹಾರಾಜ್, ಏನು ವ್ಯಾಪಾರ ಫುಲ್ ಜೋರು ಬ್ಯುಸಿ ಆಗಿದೆ? ಕೆಲವೊಬ್ರು ಬಂದು ಬಿಸಿ ಮಾಡೋಗ್ತಾರೆ. ಹೌದು, ಏನು ಸಮಾಚಾರ? ಈ ಕಡೆ ಬಂದ್ಬಿಟ್ಟಿದ್ಯಲ್ಲ, ಏನು ಕಾರಣ ಹೇಳ್ದೆ ನೀನು ಹಂಗೆಲ್ಲ ಬರಲ್ವಲ್ಲ? ಏನಿಲ್ಲ, ಇಲ್ಲೇ ಮೇನ್ ರೋಡಲ್ಲಿರೋ ಒಂದು ಸೂಪರ್ ಆಗಿರೋ ಅಂಗಡಿ ಬಾಡಿಗೆಗಿದೆ. ನಮ್ಮ ಅಂಗಡಿನ ಅಲ್ಲಿ ಶಿಫ್ಟ್ ಮಾಡಿಬಿಟ್ರೆ ಒಳ್ಳೆ ವ್ಯಾಪಾರ. ಅದನ್ನ ನಿನಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ನಮ್ಮ ಅಂಗಡಿನಲ್ಲಿ ಶಿಫ್ಟ್ ಮಾಡೋದು ನಿನ್ಗೆ ಓಕೆ ತಾನೆ? ಏಯ್, ನಾನು ಯಾವಾಗ ಹೇಳಿದೆ ನಿಂಗೆ ಅಂಗಡಿ ನೋಡು ಅಂತ? ನಾನು ಏನಾದರೂ ಶಿಫ್ಟ್ ಮಾಡ್ತೀನಿ ಅಂತ ಹೇಳಿದ್ನ? ಸುಮ್ಮನೆ ಬೇಡದಿರೋ ಹೊಸ ಹೊಸ ವಿಷಯಗಳು ತೊಗೊಂಬಂದು ಯಾಕೋ ನನಗೆ ಹಿಂಸೆ ಇಡ್ತೀಯಾ? ನಿಂಗೇನು ಮಾಡೋಕೆ ಬೇರೆ ಕೆಲಸ ಇಲ್ವಾ? ಯಾಕೋ ಗೊತ್ತು, ನಾನು ಏನು ಹೇಳಿದೆ ಅಂತ ನೀನು ಇಷ್ಟು ಕೋಪ ಮಾಡ್ಕೋತಿದ್ಯಾ? ನಿನಗಿಷ್ಟ ಇಲ್ಲ ಅಂದರೆ ಬೇಡ, ಬಿಟ್ಟಾಕು, ಅಷ್ಟೇ ತಾನೆ? ಏಯ್, ಸುಮ್ಮನೆ ಬೇಡದ ವಿಷಯನೆಲ್ಲ ಹೇಳಿ ಕನ್ಫ್ಯೂಸ್ ಮಾಡಬೇಡ. ಸರಿ ಸರಿ, ಅದ್ಬಿಡು. ಹೌದು, ನಿನಗೆ ಅವಳಿ ಜವಳಿ ಮಕ್ಕಳಾದಂತೆ ಯಾವಾಗ ಟ್ರೀಟು? ಒಂದ್ ಮಗು ಹುಟ್ಟಿದ್ರೆ ನಾವು ವುಡ್ಲ್ಯಾಂಡ್ಸ್ ಅಲ್ಲಿ ಪಾರ್ಟಿ ತಗೋತೀವಿ, ಇನ್ನು ನಿನಗೆ ಎರಡೆರಡು ಮಕ್ಕಳು. ನಮ್ಗಂತೂ 5-star ಹೋಟೆಲ್ಲೇ ಪಾರ್ಟಿ ಬೇಕು. ಯಾವಾಗ ಇಟ್ಕೊಳ್ಳೋಣ ಪಾರ್ಟಿ? ಏನಲ್ಲ, ಇವತ್ತು ಹೊಡ್ತಾ ತಿನ್ಬೇಕು ಅನ್ಕೊಂಡೆ ಬಂದಿದ್ಯಾ? ಮಾಡಕ್ಕೇನ್ ಕೆಲ್ಸ ಇಲ್ವಾ ನಿನ್ಗೆ? ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ಸರಿ. ಏನಾಗೋತು, ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ಯಾ? ಇನ್ನೊಂದು ಮಾತಾಡಿದ್ರು ನಿನ್ ಮುಖ ಪಂಚರ್ ಮಾಡ್ಬಿಡ್ತೀನಿ. ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡು. ಹೊರಡ ಇಲ್ಲಿಂದ, ಹೊರಡ ಇಲ್ಲಿಂದ. ಹಲೋ. ಹಲೋ ಅಚ್ಚು, ಹೇಗಿದ್ದೀರಾ ಮಾವ? ನಾನ್ ಚೆನ್ನಾಗಿದ್ದೀನಿ, ನೀನ್ ಚೆನ್ನಾಗಿದ್ಯಾ? ಹೂ ಮಾವ, ನಾನು ಚೆನ್ನಾಗಿದ್ದೀನಿ. ಚಿತ್ರ ಮಕ್ಕಳು ಎಲ್ಲ ಚೆನ್ನಾಗಿದ್ದಾರಾ? ಎಲ್ರು ಚೆನ್ನಾಗಿದ್ದಾರೆ ಮಾವ, ಏನಿಲ್ಲ,
ನಿಮ್ ಮಗಳು ಸ್ವಲ್ಪ ಕಿರಿಕಿರಿ ಮಾಡ್ತಿದ್ದಾಳೆ, ಯಾಕಂದ್ರೆ ನೀವು ಮನೇಲವಳನ್ನ ಯಾವಾಗ್ಲೂ ಎದೆ ಮೇಲೆ ಮಲಗಿಸ್ಕೊಂಡು ಅಭ್ಯಾಸ ಮಾಡಿದಿರಲ್ವಾ, ಅದಕ್ಕೆ ಈಗ ಅಳು ಅಳು ಅಳ್ತಾನೆ ಇರ್ತಾಳೆ ನೀವಿಲ್ಲ ಅಂತ. ಓ ಹೌದಾ, ನೋಡಚ್ಚು ಅಳ್ತಿದಾಳಂತ ಸುಮ್ನೆ ಬಿಡ್ಬೇಡ, ಏನಾದ್ರೂ ಮಾಡಿ ಸಮಾಧಾನ ಮಾಡು. ಏ ಏನ್ ಮಾವ ನೀವು, ಸಮಾಧಾನ ಮಾಡ್ದೆ ಇನ್ನೇ ನಾನು ಆಟ ಆಡ್ಕೊಂಡು ಕೂತಿರ್ತೀನ? ದಿನಾ ರಾತ್ರಿ ನೀವು ತಟ್ಟಿ ತಟ್ಟಿ ಮಲಗಿಸಿ ಅವಳಿಗೀಗ ಅಭ್ಯಾಸ ಆಗ್ಬಿಟ್ಟಿದ್ಯಾ, ಈಗ ನೀವಿಲ್ಲ ಅಂದ್ರೆ ಕಣ್ಣೇ ಮುಚ್ಚಲ್ಲ ಅಂತಾಳೆ. ಹೌದಾ? ಹ್ಮ್ ಅಚ್ಚು, ನನಗೂ ಮಗಳನ್ನ ನೋಡದೆ ತುಂಬಾ ಬೇಜಾರಾಗ್ತಿದೆ ಕಣೆ. ಆದ್ರೆ ಏನ್ ಮಾಡೋದು, ಇಲ್ಲಿ ಕೆಲ್ಸ ತುಂಬಾ ಟೈಟ್ ಆಗಿ ಹೋಗ್ತಾ ಇದೆ. ಅಯ್ಯೋ ಹೌದಾ ಮಾವ? ಅದು ವಿಜಿ ಕೆಲ್ಸದಲ್ಲಿ ಒಂದಷ್ಟು ಕೆಲ್ಸ ನಾನ್ ವಹಿಸ್ಕೊಂಡ್ ಮಾಡ್ತಾ ಇದ್ದೀನಿ, ಅದಕ್ಕೆ ಕೆಲ್ಸ ಆಗೋ ತನಕ ಇಲ್ಲಿಂದ ಕದ್ಲಕ್ ಆಗಲ್ಲ. ಹುಷಾರು ಮಾವ, ಮೊದ್ಲೇ ಜಾಂಡಿಸ್ ಬಂದವ್ರು ನೀವು, ಕೆಲ್ಸದ ಮಧ್ಯೆ ಊಟ ತಿಂಡಿ ಮರ್ತ್ ಬಿಟ್ಟಿರಾ. ಏ ಇರೇ ಸುಮ್ನೆ, ಹಳೇದನ್ನ ಯಾಕೆ ಮತ್ತೆ ಮತ್ತೆ ಮಾತಾಡ್ತೀಯ? ನಿನ್ಗೆ ಮಾತಾಡಕ್ ಬೇರೆ ವಿಷಯನೇ ಇಲ್ವಾ? ಆ ಕಾಯಿಲೆ ನಾನು ಬಿಟ್ಟೋಗಿದ್ರು, ನೀನ್ ಹುಡ್ಕೊಂಡ್ ಬಂದು ಮತ್ತೆ ಮತ್ತೆ ಅದನ್ನೇ ಹೇಳ್ತಿದ್ಯಲ್ಲ. ಈಗ ನಾನು ಅಂತದ್ ಏನ್ ಅನ್ಬಿಟ್ಟೆ ಅಂತ ಬಯ್ಯಕ್ ಬರ್ತಿದ್ದೀರಾ? ಅಯ್ಯೋ ಏನಚ್ಚು, ಆ ಕಾಯಿಲೆ ನಾನು ಬಿಟ್ಟೋಗಿ ತುಂಬಾ ದಿನಗಳಾಗೋಯ್ತು, ನೀನು ಅದನ್ನ ಬಿಟ್ಬಿಡು ಪಾಪ. ನನಗೇನೋ ಆಯ್ತು ಅಂತ ನೀನು ಇಲ್ಲಿಗೆ ಓಡ್ ಬಂದ್ಬಿಡ್ಬೇಡ. ಮತ್ತೆ ಚಿತ್ರನು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊ. ಹ್ಮ್ ಸರಿ ಮಾವ. ಸರಿ ಫೋನ್ ಇಡ್ಲಾ, ಅಲ್ಲೆಲ್ಲ ಜೋಪಾನ. ಹ್ಮ್ ನೀವು ಹುಷಾರು. ಸರಿ ಮೂಕಣ ಕೃಷ್ಣ, ನಾವಿಲ್ಲಿಂದ ಹೊರಡ್ತೀವಿ, ಅಲ್ಲಿಂದ ನೇರವಾಗಿ ದೇವಸ್ಥಾನಕ್ಕೆ ಬಂದ್ಬಿಡು. ಅಯ್ಯೋ ಲೇಟ್ ಮಾಡ್ಬೇಡಪ್ಪ, ಬೇಗ ಬಂದ್ಬಿಡು. ಹಾ ಸರಿ ಹೊರಟ್ವಿ ಹೊರಟ್ವಿ. ಆಯ್ತು ಇಡ್ತೀನಿ.